ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕಾರ್ಯನಿರ್ವಹಿಸುತ್ತಿರುವ ವನಿತೆ ತಾನು ಪುರುಷರಿಗೆ ಸರಿಸಮ ಎನ್ನುವುದನ್ನು ಮತ್ತೆ ಸಾರಿ ಸಾರಿ ಹೇಳುತ್ತಿದ್ದಾಳೆ. ವೃತ್ತಿ ಹಾಗೂ ಪ್ರವೃತ್ತಿಯನ್ನು ಸರಿಯಾಗಿ ತೂಗಿಸಿಕೊಂಡು ಹೋಗಬಲ್ಲ ಹಲವು ಮಹಿಳಾ ಸಾಧಕಿಯರು ನಮ್ಮಲ್ಲಿದ್ದಾರೆ. ಹಾಗೆ ಗಮನಾರ್ಹ ಸಾಧನೆ ಮಾಡಿರುವವರಲ್ಲಿ ಕರ್ನಾಟಕದ ಯಶಸ್ವಿ ಮಹಿಳೆ ಪ್ರಸಿದ್ಧ ಲೇಖಕಿ ನೇಮಿಚಂದ್ರ ಕೂಡ ಒಬ್ಬರು. ನೇಮಿಚಂದ್ರ ಅವರು 1959 ಜುಲೈ 16ರಂದು ಚಿತ್ರದುರ್ಗದಲ್ಲಿ ಜನಿಸಿದರು. ತಂದೆ ಗುಂಡಣ್ಣನವರು ಕಾಲೇಜಿನ ಪ್ರೊಫೆಸರ್ ಆಗಿದ್ದರು. ತಾಯಿ ತಿಮ್ಮಕ್ಕ ಅನಕ್ಷರಸ್ಥೆಯಾದರೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದರು. ಬಟ್ಟೆ ಬರೆಗೆ ಹಣ ವ್ಯರ್ಥ ಎಂದು ಭಾವಿಸಿದ ತಂದೆ ಪ್ರೊಫೆಸರ್ ಗುಂಡಣ್ಣನವರು ಮನೆಯ ತುಂಬ ಸಾವಿರ ಸಾವಿರ ಪುಸ್ತಕಗಳನ್ನು ಕೊಂಡು ತುಂಬಿದ್ದರು. ಕುವೆಂಪು ಬೇಂದ್ರೆ ಬಿ ಎಂ ಶ್ರೀಯವರ ಕವನಗಳನ್ನ ಕೇಳ್ತಾ ನಾನು ಬೆಳೆದೆ. ಶೇಕ್ಸ್ಪಿಯರ್, ಬರ್ನಾರ್ಡ್ ಶಾ, ಬ್ರಾಂಟೆ, ಶೆಲ್ಲಿ, ಕೀಟ್ಸ್, ವರ್ಡ್ಸ್ವರ್ತ್, ಇವರೆಲ್ಲರ ಪರಿಚಯನೂ ನನಗೆ ಮನೆಯಲ್ಲೇ ಆಯಿತು. ಇಂತಹ ಪರಿಸರದಲ್ಲಿ ಬೆಳೆದ ನೇಮಿಚಂದ್ರ ಅವರು ಲೇಖಕಿಯಾಗದೇ ಇರಲು ಸಾಧ್ಯವೇ? ನಾವು ಬದುಕಿನಲ್ಲಿ ಆಯ್ದುಕೊಳ್ಳುವ ಮಾದರಿಗಳಿರುತ್ತೆ ನೋಡಿ, ಈ ರೋಲ್ ಮಾಡೆಲ್ಸ್, ಅವು ನಮ್ಮ ಮೇಲೆ ನಮ್ಮ ಜೀವನದ ಮೇಲೆ ಎಷ್ಟೊಂದು ಪ್ರಭಾವ ಬೀರುತ್ತೆ ಅಂತ ನಾನು ಯೋಚನೆ ಮಾಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಅವಾಗಿನ್ನೂ 10ನೇ ತರಗತಿನಲ್ಲಿದ್ದೆ. ನಮ್ಮ ತಂದೆಯವರ ಗ್ರಂಥಾಲಯದಲ್ಲಿ ನನಗೊಂದು ಪುಟ್ಟ ಪುಸ್ತಕ ಮೇರಿ ಕ್ಯೂರಿ ಬಗ್ಗೆ ತಿಳಿಯಿತು. ಆ ಪುಸ್ತಕವನ್ನು ನಾನು ಓದಿದಾಗ ಆಕೆಯ ಅಸಾಧಾರಣ ಬದುಕು ನನ್ನ ಮೇಲೆ ಎಲ್ಲಿಲ್ಲದ ಹಾಗೆ ಪ್ರಭಾವ ಬೀರಿತು. ನೇಮಿಚಂದ್ರ ಅವರು ಪ್ರಾಥಮಿಕ ಶಿಕ್ಷಣವನ್ನು ತುಮಕೂರಿನ ಸರ್ಕಾರಿ ಶಾಲೆ ಹಾಗೂ ಪ್ರೌಢ ಶಿಕ್ಷಣವನ್ನು ಮೈಸೂರಿನ ಕಾನ್ವೆಂಟ್ನಲ್ಲಿ ಮುಂದುವರಿಸಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಡೆದರು. ಇಂಜಿನಿಯರಿಂಗ್ ಕಾಲೇಜ್ನ ನಾನು ಸೇರಿಕೊಂಡಾಗ ನನ್ನಲ್ಲಿ ಸಾಕಷ್ಟು ಆತಂಕ ಅಳುಕು ಇತ್ತು. ಸುಮಾರು ಜನ ಹೇಳ್ತಾ ಇದ್ರು ಇದೆಲ್ಲ ಹೆಣ್ಮಕ್ಳಿಗೆ ಆಗುವಂತಹ ರಂಗ ಅಲ್ಲ, ಕಾರ್ಪೆಂಟ್ರಿ ಇರುತ್ತೆ, ಫೌಂಡ್ರಿ ಇರುತ್ತೆ, ಮಿಷಿನ್ ಶಾಪ್ ಇರುತ್ತೆ ಅಂತ ಹೆದರ್ಸ್ದವರಿದ್ರು. ಅತ್ಯಂತ ಆತಂಕ ಮತ್ತು ಅಳುಕಿನಿಂದ ಒಳಹೊಕ್ಕ ನಾನು ಮತ್ತು ನನ್ನ ಗೆಳತಿ ಇಬ್ರೂ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ತೆಗೆದುಕೊಂಡು ಹೊರಗೆ ಬಂದಾಗಲೇ ಅಲ್ಲಿ ಹೆಣ್ಮಕ್ಕಳಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಅಂತ ನಮಗೆ ತಿಳಿದು ಬಂದದ್ದು. ಪ್ರೀತಿ ಎಂಬ ಪದವನ್ನು ಬಳಸಲು ಹಿಂಜರಿಯುತ್ತಿದ್ದ ಹುಡುಗಿ ಪ್ರೀತಿಯ ಸುತ್ತ ಕತೆ ಹೆಣೆದಳು. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಎಂಬ ಪ್ರಥಮ ಕಥಾ ಸಂಕಲನ 1985ರಲ್ಲಿ ಅದು ಹೊರಗೆ ಬಂತು. ನನ್ನ ಎರಡನೇ ಕಥಾ ಸಂಕಲನ ಮತ್ತೆ ಬರೆದ ಕಥೆಗಳು. ಮಹಿಳಾ ಅಧ್ಯಯನಕ್ಕೆ ಮೀಸಲಾದಂತಹ ಪತ್ರಿಕೆ ಅಚಲ, ಈ ಅಚಲ ಪತ್ರಿಕೆಯ ಜೊತೆಗೆ ನನ್ನ 25 ವರ್ಷಗಳ ಒಡನಾಟ ನನ್ನನ್ನು ಲೇಖಕಿಯಾಗಿ ಬೆಳೆಸ್ತು. ಈ ಕ್ಯಾಮ್ರಾ ಇಲ್ಲದೇ ಎಲೆಗಳು ಹೂಗಳದು ಫೋಟೋಗಳನ್ನು ತೆಗೆಯೋ ಪ್ರಯೋಗ ಮಾಡಿದ್ಲು. ಡಾರ್ಕ್ ರೂಮಲ್ಲಿ ಡೆವಲಪ್ ಮಾಡಿ ನೋಡಿದ್ಲು. ಅದನ್ನು ಅವಳು ಒಂದು ಪುಸ್ತಕಕ್ಕೆ ಮುಖಪುಟವಾಗಿ ಇದು ಹಾಕಿದ್ದಾರೆ. ನನ್ನ ಬರಹದ ಮೇಲೆ ತೀವ್ರವಾದ ಪ್ರಭಾವ ಬೀರಿದ ಒಂದಂಶ ಅಂತ ಹೇಳಿದ್ರೆ ಅದು ಸ್ತ್ರೀವಾದ. ಪ್ರತಿಯೊಂದು ಸಾಹಿತ್ಯಿಕ ವೇದಿಕೆಯಲ್ಲಿ ಪುರುಷರ ಕೃತಿಗಳ ಚರ್ಚೆ ವಿಮರ್ಶೆ ಎಲ್ಲ ನಡೆದು ಆ ಸಮಾರಂಭಗಳು ಮುಕ್ತಾಯ ಆಗ್ತಾ ಇತ್ತು. ಅಂತಹ ಒಂದು ಸಮಾರಂಭಕ್ಕೆ ನಾವು ಹೋದಾಗ ಒಬ್ಬ ಲೇಖಕರನ್ನ ನಾವು ಅಲ್ಲಿ ಪ್ರಬಂಧ ಮಂಡಿಸಿದವ್ರನ್ನ ಹಿಡ್ಕೊಂಡು ಕೇಳಿದ್ವಿ. ಆಗ ಅವ್ರು ಹೇಳಿದ್ರು, ಎಲ್ರಿ ಇದ್ದಾರೆ, ಯಾರ್ರೀ ಇದ್ದಾರೆ, ಸ್ವಾತಂತ್ರ್ಯ ಪೂರ್ವದ ಕಾವ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದಿದ್ದು, ಎಲ್ರಿ ಮಹಿಳೆಯರು ಬರೀತಾ ಇದ್ರು, ಎಲ್ಲನೂ ಅಡುಗೆ ಮನೆ ಸಾಹಿತ್ಯ ಅಂತ ಒಂದು ಟೀಕೆಯ ಮಾತನ್ನು ಹೇಳಿದರು. ಆಗ ನಾವು ಯೋಚಿಸಿದ್ವಿ, ಹೌದು, ಯಾರಿದ್ದಾರೆ, ಯಾರಿದ್ದರು ಈ ಕನ್ನಡದ ಮಹಿಳಾ ಲೇಖಕಿಯರ ಇತಿಹಾಸವನ್ನು ಪುನಃ ಸೃಷ್ಟಿ ಮಾಡಬೇಕು ಅಂತ ಲೇಖಕಿಯರ ಸಂಘ ಆ ಒಂದು ಸವಾಲನ್ನು ಕೈಗೆತ್ಕೊಳ್ತು. ಅದರ ಒಂದು ಪ್ರಥಮ ಪ್ರಯತ್ನವಾಗಿ ಬೆಳಗೆರೆ ಜಾನಕಮ್ಮನ ಕುರಿತು ಒಂದು ಪುಸ್ತಕ ಬರೆಯೋದಕ್ಕೆ ನಾನು ಹೊರಟೆ. ಹೇಮಲತಾ ಮಹಿಷಿಯವರು, ಶಾಂತಾ ನಾಗರಾಜ್ ಅವರು, ಇಂತಹ ಹಿರಿಯ ಲೇಖಕಿಯರು ಆಗಿನ್ನೂ ಎಳೆಯ ಬರಹಗಾರರಾಗಿದ್ದ ನನಗೆ ಎಲ್ಲಿಲ್ಲದ ಹಾಗೆ ಪ್ರೋತ್ಸಾಹ ಕೊಟ್ಟರು. ಸುಮಾರು 25 ವರ್ಷಗಳ ಹಿಂದೆ ನಾನು ಬೆಳಕಿನೊಂದು ಕಿರಣ ಮೇರಿ ಕ್ಯೂರಿ ಪುಸ್ತಕ ಬರೆದಾಗ ನಮ್ಮ ಅಮ್ಮನಿಗೆ ಅದನ್ನು ಅರ್ಪಣೆ ಮಾಡಿದ್ದೆ. ಮೇರಿ ಕ್ಯೂರಿಯ ಆ ಪ್ಯಾರಿಸ್ಗೆ ಹೋಗಬೇಕು ಅಂತ ಒಂದು ಕನಸು ಮೂಡ್ತು. ವರ್ಷಗಳು ನನ್ನ ಹಣ ಕೂಡಿಟ್ಟು ಕೊನೆಗೂ ಪ್ಯಾರಿಸ್ಗೆ ಹೋದಾಗ ಆ ಭಾಷೆ ಬಾರದ ಫ್ರೆಂಚ್ ನೆಲದಲ್ಲಿ ಮೇರಿ ಕ್ಯೂರಿಯ ಆ ಪ್ರಯೋಗಶಾಲೆನ
ಜೊತೆಗೆ ಆಕೆ ರೇಡಿಯಂ ಕಂಡು ಹಿಡಿದ ಆ ತಾಣಕ್ಕೆ ಹೋಗಿ ನಾನು ನಿಂತುಕೊಂಡಾಗ ಅದು ನನ್ನ ಬದುಕಿನ ಅತ್ಯಂತ ಭಾವುಕ ಕ್ಷಣ ಆಗಿತ್ತು. ನಂದು ಅಂತರ್ಜಾತಿ, ಅಂತರ್ಭಾಷೆ, ಅಂತರ್ರಾಜ್ಯದ ವಿವಾಹ. ಆದರೆ ನನಗೆ ನನ್ನ ಮತ್ತು ನನ್ನ ಗಂಡ ಕೀರ್ತಿ ಮಲ್ಹೋತ್ರ ನಡುವೆ ಅಂಥ ಅಂತರ್ಗಳೇನೂ ಕಂಡಿಲ್ಲ. ಮೊಟ್ಟ ಮೊದಲ ಬಾರಿಗೆ ಕೀರ್ತಿ ನಮ್ಮ ಮನೆಗೆ ಮೈಸೂರಿಗೆ ಬಂದು ಅಡುಗೆ ಮನೆಗೆ ನುಗ್ಗಿ ಆಲೂ ಪರೋಟ ಮಾಡಿ ಮನೆ ಮಂದಿಗೆಲ್ಲ ಕೊಟ್ಟಾಗ ನನ್ನ ತಾಯಿಗೆ ತಕ್ಷಣಕ್ಕೆ ಅಚ್ಚುಮೆಚ್ಚಿನ ಅಳಿಯ ಆಗೋಗ್ಬಿಟ್ರು. 35 ವರ್ಷ ಹಿಂದೆ ನಾನು ಒಂದು ಉತ್ಸಾಹಪೂರ್ಣ ಹುಡುಗಿ ಭೇಟಿ ಮಾಡಿದ್ದೆ. ಅದೇ ಹುಡುಗಿ ಐ ಫೀಲ್ ಶಿ ಈಸ್ ಹ್ಯಾವಿಂಗ್ ದ ಸೇಮ್ ಬಬ್ಲಿಂಗ್ ಸ್ಪಿರಿಟ್ಸ್ ಇವನ್ ಟಿಲ್ ನೌ ಆಫ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಎಂಜಾಯಿಂಗ್ ಆ್ಯಂಡ್ ಫೈಂಡಿಂಗ್ ದ ನ್ಯೂ ವರ್ಲ್ಡ್. ದಿಲ್ಲಿ IIT ಬಿ ಟೆಕ್ ಪದವಿ ತಗೊಂಡು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ PhD ಪದವಿ ಪಡೆದಂಥ ಕೀರ್ತಿ ಪ್ರಾಧ್ಯಾಪಕ ವೃತ್ತಿನ ಆರಿಸ್ಕೊಂಡ್ರು. ನನ್ನ ಮಗಳು ಮೇಘ ಮೈಸೂರು ಮತ್ತು ದಿಲ್ಲಿ ಎರಡೂ ಪರಿಸರಗಳನ್ನ ಹೀರ್ಕೊಂಡು ಬೆಳೆದ್ಲು. ಅವಳು ಕೂಡ ಇಂಜಿನಿಯರೇ, ಆದರೆ ಪುಸ್ತಕದ ಹುಚ್ಚು ನನ್ನ ಹಾಗೆ. ಮೊದಲೆಲ್ಲ ಪ್ರವಾಸಕ್ಕೆ ನನ್ನ ಜೊತೆಗೆ ಯಾರು ಸಿಗ್ತಾರೆ, ಯಾರು ಬರ್ತಾರೆ ಅಂತ ಹುಡುಕ್ಬೇಕಾಗಿತ್ತು. ಇವಾಗ ನನಗೆ ಆ ಕಷ್ಟನೇ ಇಲ್ಲ. ನನ್ನ ಮಗಳ ಜೊತೆಗೆ ಪ್ರವಾಸ ಹೋಗೋದು ನನಗೆ ಅತ್ಯಂತ ಖುಷಿ ಅನುಭವ. ಇವನ್ ವೆನ್ ಐ ವಾಸ್ ಅ ಚೈಲ್ಡ್, ಎವ್ರಿ ಟೈಮ್ ಮೈ ಮದರ್ ಯೂಸ್ ಟು ಟೀಚ್ ಮೀ ಸಮಥಿಂಗ್, ಇವನ್ ದೋ ಇಟ್ ಇಸ್ ಕಾಂಪ್ಲೆಕ್ಸ್, ಶಿ ಯೂಸ್ ಟು ಆಲ್ವೇಸ್ ಬಿಗನ್ ವಿತ್ ಅ ಸ್ಟೋರಿ ಆ್ಯಂಡ್ ಎಂಡ್ ಇಟ್ ಲೈಕ್ ಅ ಸ್ಟೋರಿ. ಸೊ ಇಟ್ ಯೂಸ್ ಟು ಬಿ ವೆರಿ ಈಸಿ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಹೌ ಅವರ್ ಕಾಂಪ್ಲೆಕ್ಸ್ ಇಟ್ ಇಸ್. ನನ್ನ ವೃತ್ತಿ ನನಗೆ ಅತ್ಯಂತ ತೃಪ್ತಿ ಕೊಟ್ಟಿದೆ. ಆಗಷ್ಟೇ ಭಾರತದ ಮೊಟ್ಟ ಮೊದಲ ಮಿಲಿಟರಿ ಹೆಲಿಕಾಪ್ಟರ್ನ ಆ ದೇಶೀಯ ವಿನ್ಯಾಸ ಆರಂಭ ಆಗಿತ್ತು. ಅದನ್ನು ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಅಂತ ಕರೀತಾ ಇದ್ರು. ಈ ನಮ್ಮ ಭಾರತದ ದೇಶೀಯ ವಿನ್ಯಾಸದ ಈ ಧ್ರುವ ಹೆಲಿಕಾಪ್ಟರು ನಮ್ಮ ಡ್ರಾಯಿಂಗ್ ಬೋರ್ಡ್ನ ಆ ಗೀಟು ಗೆರೆಗಳಿಂದ ಮೇಲೆದ್ದು ಮೈ ತಡೆದು ಈ ನೆಲದಿಂದ ಕೆಲವೇ ಕೆಲವು ಅಡಿಯಷ್ಟು ಮೇಲಕ್ಕೆ ಹಾರದ ಮೊದಲ ಹಾರಾಟದಿಂದ ಹಿಡಿದು ಪ್ರಪಂಚದ ಅತ್ಯಂತ ಎತ್ತರದ ಹೆಲಿಪ್ಯಾಡ್ನಲ್ಲಿ ಅದು ಹೋಗಿ ಇಳಿಯೋವರೆಗಿನ ಆ ರೋಮಾಂಚನದ ಹಾದಿನಲ್ಲಿ ಭಾಗಿಯಾಗುವ ಒಂದು ಅವಕಾಶ, ಅದೃಷ್ಟ ನಂದಾಗಿತ್ತು ಅಂತ ನನಗೆ ತುಂಬಾ ಖುಷಿಯಾಗುತ್ತೆ. ಹೆಲಿಕಾಪ್ಟರ್ ಸಂಶೋಧನೆ ಮತ್ತು ವಿನ್ಯಾಸ ವಿಭಾಗದಲ್ಲಿ ಏವಿಯಾನಿಕ್ಸ್, ಮಷಿನ್ ಸೆನ್ಸರ್ ಮತ್ತು ವೆಪನ್ ಸಿಸ್ಟಮ್ಸ್ ತಂಡಗಳಿಗೆ ಗ್ರೂಪ್ ಲೀಡರ್ ಆಗಿ, 5th generation ಫೈಟರ್ ಏರ್ಕ್ರಾಫ್ಟ್ನ HOD ಆಗಿ, ವಿಮಾನ ಸಂಶೋಧನಾ ಮತ್ತು ವಿನ್ಯಾಸ ವಿಭಾಗಕ್ಕೆ ಜನರಲ್ ಮ್ಯಾನೇಜರ್ ಗ್ರೇಡ್ಗೆ ಬಡ್ತಿ ಪಡೆದು ಈಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗೆ ಚೀಫ್ ಡಿಸೈನರ್ ಆಗಿದ್ದಾರೆ. ನನ್ನ ಬರಹಗಳಿಗಾಗಿ ನಾನು ಸಾಕಷ್ಟು ಅಲ್ದಾಡಿದ್ದೀನಿ. ಭಾರತದ ಹೆಣ್ಣು ಮಕ್ಕಳಿಗೆ ವೈದ್ಯರಂಗದ ಬಾಗಿಲು ತೆರೆಸ್ತಾ ಮೇರಿ ಶೆರ್ಲಿನ ಹುಡುಕೊಂಡು 3 ಬಾರಿ ಮಡ್ರಾಸ್ಗೆ ಹೋಗಿದ್ದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮನಾದ ಆ ಪತಿಯ ಹೆಣಕ್ಕೆ ಹೆಗಲು ಕೊಟ್ಟು ಹೊತ್ತು ತಂದಂತಹ ಆ ಅತ್ತರ್ ಕೌರ್ ಆಕೆನ ಹುಡುಕೊಂಡು ಅಮೃತಸರ್ಗೆ ಹೋಗಿದ್ದೆ. ಆಕೆಯ ಮಗ ಸೋಹನ್ ಲಾಲ್ ಭಾರತಿಯವ್ರನ್ನ ಭೇಟಿಯಾಗೋದಕ್ಕೆ ನನಗೆ ಸಾಧ್ಯವಾಯಿತು. ಅದು ನನ್ನ ಸೌಭಾಗ್ಯ ಆಗಿತ್ತು. ಮತ್ತೊಂದು ಕೌಟುಂಬಿಕ ಕ್ರೌರ್ಯದಿಂದ ಜಿಗಿದು ಹೊರಬಂದ ಫ್ಲೇವಿಯಾ ಅವರ ಕಥೆನ ಹುಡುಕಿ ನಾನು 3-4 ಬಾರಿ ಮುಂಬೈಗೆ ಹೋದೆ, ಅವ್ರನ್ನ ಭೇಟಿ ಮಾಡಿದೆ. ತಮ್ಮ 40 ವಯಸ್ಸಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಲಾ ಓದಿ ಪ್ರಸಿದ್ಧ ನ್ಯಾಯವಾದಿಗಳಾದರು. ಈ ಎಲ್ಲ ಕಥೆಗಳು, ಈ ಎಲ್ಲ ಪ್ರವಾಸಗಳು ನನ್ನ ಬರಹಗಳಿಗೆ ಹೇಗೆ ಉಪಯೋಗಕ್ಕೆ ಬಂತೋ ಅದೇ ರೀತಿ ಮಹಿಳಾ ವಿಜ್ಞಾನಿಗಳು, ಮಹಿಳಾ ಸಾಧಕಿಯರು ಇವರ ಪುಸ್ತಕಗಳನ್ನ ತರುವ ಜೊತೆಗೇ ನಾನು ಈ ಪ್ರವಾಸದ ಪ್ರವಾಸ ಸಾಹಿತ್ಯವನ್ನು, ಪ್ರವಾಸ ಕಥನವನ್ನು ಪುಸ್ತಕದ ರೂಪದಲ್ಲಿ ಹೊರತಂದೆ. ಇಸವಿ 1995 ನಾನು ಚಾಮರಾಜಪೇಟೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೆ ಮನೆಗೆ. ಈ ಮೈಸೂರು ರಸ್ತೆನ ದಾಟಿಬಿಟ್ಟು ಗೋರಿಪಾಳ್ಯ ಒಳ ಹೊಕ್ಕ ಹಾಗೆ ರಸ್ತೆ ಎರಡೂ ಬದಿಗೆ ಗೋರಿಗಳಿವೆ, ಸ್ಮಶಾನ ಸಮಾಧಿಗಳಿರುವಂತಹ ತಾಣ. ಆ ದಿನ ನನಗೆ ಈ ಬಲಗಡೆಯ ಒಂದು ಏರು ಎತ್ತರದ ಗೋಡೆನ ನೋಡ್ತಾ ಇರಬೇಕಾದಾಗ ಅಲ್ಲಿ ಸಣ್ಣ ಅಕ್ಷರದಲ್ಲಿ ಬರೆದಿರೋ ಜೂಯಿಷ್ ಬರಿಯಲ್ ಗ್ರೌಂಡ್ ಅನ್ನೋ ಪದಗಳು ಕಾಣಿಸ್ತು. ಅದರ ಕೆಳಗಡೆ ಹೀಬ್ರೂ ಲಿಪಿ ಕೂಡ ಇತ್ತು. ಆ ಎಲ್ಲ ಸಮಾಧಿಗಳ ನಡುವೆ ನನಗೆ ಜರ್ಮನ್ ಹೆಸರಿನ ಒಂದು ಸಮಾಧಿ ಕಾಣಿಸ್ತು.
ಯಹೂದಿಗಳು ಬೆಂಗಳೂರಿನಲ್ಲಿ ಇದ್ರು ಅಂತ ಕೂಡ ವಿಷಯ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಆ ಗೋರಿಗಳ ನಡುವೆ ನಿಂತ ಹಾಗೆ ತಲೆಯಲ್ಲಿ ಏನೋ ಮಿಂಚಿತು, ಮನಸ್ಸಿಗೇನೋ ಹೊಳಿತು. ನನ್ನ ಕಣ್ಣೆದುರಿಗೆ ಕಂಡಂತಹ ಒಂದು ದೃಶ್ಯ ಅಂತ ಹೇಳಿದರೆ, ಓರ್ವ ಯಹೂದಿ ವಿಜ್ಞಾನಿ ತನ್ನ ಪುಟ್ಟ ಮಗಳ ಜೊತೆಗೆ ಭಾರತಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾನೆ. ಆ ಕ್ಷಣ ನನಗೆ ಅನಿಸ್ತು, ನನ್ನ ಮೊಟ್ಟ ಮೊದಲ ಕಾದಂಬರಿಯ ವಸ್ತು ಇದು ಅಂತ ಹೇಳಿ. ಈಗ ನಾನು ಆ ಯಹೂದಿಯರ ಬೆನ್ ಹತ್ತಿ ಹೋಗಬೇಕಾಗಿತ್ತು. ನನ್ನ ಕಥೆಯ ಗುಂಗಿನಲ್ಲಿ ನಾನು ಯುರೋಪು, ಅಮೆರಿಕಾ ಇವನ್ನೆಲ್ಲ ಅಲೆದಾಡಿ ಕಟ್ಟ ಕಡೆಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಘರ್ಷಣೆಯ ನಟ್ಟ ನಡುವೆ ಆ ಗೋಡು ಗೋಡೆಯ ಮುಂದೆ ಜೆರೂಸಲಂನಲ್ಲಿ ವೇಲಿಂಗ್ ವಾಲ್ ಅಂತ ಹೇಳ್ತಾರೆ, ಅದರ ಮುಂದೆ ಹೋಗಿ ನಾನು ನಿಂತಿದ್ದೆ. ಅಲ್ಲಿ ಕಂಡಿದ್ದಳು ನನ್ನ ಕಥಾನಾಯಕಿ ಹ್ಯಾನಾ ಮೋಸಸ್. ಪರಿಸರದ ಬಗ್ಗೆ ನೋಡಿ ತುಂಬ ಆಸಕ್ತಿ ಇದೆ, ಗಿಡ ಮರಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ. ಅವಳು ಅವಳ ಆಫೀಸ್ನಲ್ಲಿ ಸಾಕಷ್ಟು ಮರಗಿಡಗಳನ್ನ ನೆಡೆಸಿದಾಳೆ. ಪಕ್ಷಿಗಳ ಬಗ್ಗೆನೂ ಅಧ್ಯಯನ ಮಾಡೋಕ್ಕೆ ಪಕ್ಷಿ ತಜ್ಞರ ಜೊತೆಗೂ ಹೋಗಿದ್ಲು. ಆ ರೀತಿ ಅವಳಿಗೆ ಬಹುಮುಖ ಆಸಕ್ತಿ ಇದೆ. ನನಗೆ ಆಪ್ತವಾದ ನನ್ನ ಕೃತಿ ಯಾದ್ವಶೀಮ್ಮ, ಇತಿಹಾಸದ ಸತ್ಯ ಘಟನೆಗಳಿಗೆ ಕಲ್ಪನೆಯ ಬೆಸುಗೆ ಹಾಕಿ ಬರೆದ ಕಾದಂಬರಿ ಯಾದ್ವಶೀಮ್. ಯಾದ್ವಶೀಮ್ ಹಿಟ್ಲರ್ ನೆಲದಿಂದ ಗಾಂಧಿ ನೆಲಕ್ಕೆ ಬಂದ ಒಂದು ಪುಟ್ಟ ಯಹೂದಿ ಬಾಲಿಯ ಕಥೆ ಅದು. ಮೈ ಮದರ್ ಇಸ್ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಮೀ. ಶೀ ಮೋರ್ ದನ್ ಅ ಮದರ್, ಶೀ ಇಸ್ ಅ ಟೀಚರ್, ಶೀ ಇಸ್ ಅ ಗೈಡ್, ಶೀ ಇಸ್ ಅ ಮೆಂಟರ್ ಆ್ಯಂಡ್ ಶೀ ಇಸ್ ಅ ಫ್ರೆಂಡ್. ಸೊ ಐ ಹವ್ ನೆವರ್ ಮಿಸ್ಡ್ ಹ್ಯಾವಿಂಗ್ ಅ ಸಿಸ್ಟರ್ ಆರ್ ಅ ಬ್ರದರ್ ಬಿಕಾಸ್ ಐ ನೋ ಮೈ ಮಾಮ್ ಇಸ್ ಆಲ್ವೇಸ್ ದೇರ್ ಫಾರ್ ಮೀ. We are happy and content with our lifestyles and our home full of books and our companionship for the whole life. ಅನೇಕರು ಕೇಳೋದುಂಟು, ನೀವು ಗೊತ್ತಿಲ್ಲದ ಗುರುತಿಲ್ಲದ ಭಾಷೆ ಬಾರದ ದೇಶಗಳಿಗೆ ಹುಡುಕಿ ಹೋದದ್ದು ಹೇಗೆ ಅಂತ. ನಾನು ಹೇಳೋದಿಷ್ಟೇ, ಕನಸು ಕಾಣಬೇಕು. ಕನಸು ಕಂಡ್ರೆ ಸಾಕು, ಹಾರೋದಕ್ಕೆ ರೆಕ್ಕೆಗಳು ಮುಳಿಯುತ್ತೆ. ಯು ಜಸ್ಟ್ ನೀಡ್ ಟು ಡ್ರೀಮ್, ಯು ಗ್ರೋ ದ ವಿಂಗ್ಸ್ ಟು ಫ್ಲೈ.